ಅವರು ಒಂದು ಯಾವಾಗ ಒಂದು ಕಾಲಘಟ್ಟ ನನ್ನ ಜೀವನ ಮುಗೀತಾ ಇದೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ಒಂದು ಮುಂದಾಲೋಚನೆ ಏನು ಅಂತ ಅವತ್ತು ನಮ್ಮ ಸಚ್ಚಿದಾನಂದ್ ಅವರ ಮಗ ಸ್ವಂತ ಮಗ ರಾಜಕೀಯದಲ್ಲಿ ಪ್ರಬುದ್ಧಮಾನಕ್ಕೆ ಬತ್ತಿದ್ದ ಅವನದೇ ಅವರು ಅಧ್ಯಕ್ಷರು ಮಾಡ್ಬೋದಾಯಿತು ನಮ್ಮ ಸಂಸ್ಥೆಗಳಿಗೆ. ಆ ಎಲ್ಲೋ ಒಂದು ಕಡೆ ಚೌಡಯ್ಯವರು ಮಾಡಿದ್ರೆ ಚೌಡಯ್ಯನವರು ಸಂಸ್ಥೆ ಕಟ್ಟುತ್ತಾರೆ, ನಾನು ಹುಟ್ಟಾಗ್ತೀನಿ ಕಟ್ಟೋಕ್ಕಾಗೋದಿಲ್ಲ ನನ್ನ ಕೈಲಿ ಅಂತೇಳಿ ಅವರಿಗೆ ಕೊಟ್ಟರು. ಶಂಕರೇಗೌಡರು ಏನು ಆಸೆ ಆಯಿತೋ ಆ ಪ್ರಕಾರ ಚೌಡಯ್ಯನವರು ಮಾಡಿದ್ದಾರೆ. ನಂತರ ಚೌಡಯ್ಯನವರು ಏನು ಮಾಡಿದ್ರು ಅಂತೇಳಿದರೆ ಶಂಕರೇಗೌಡರು ಮಾಡಿದಂಥ ಅದೇ ಕಾರ್ಯವನ್ನು ಚೌಡಯ್ಯನವರು ಶಂಕರೇಗೌಡರ ಮೊಮ್ಮಗ ಕೆ ಎಸ್ ವಿಜಯಾನಂದಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ಇವು ಬಹುಶಃ ರಾಜಕೀಯದಲ್ಲೂ ಒಂಥರ ಅಪರೂಪದ ಘಟನೆಗಳು. ಶಂಕರೇಗೌಡರೇ ನಮಗೆ ನೆನಕಂಡ್ರೆ ಗಂಟೆಗಟ್ಟಲೆ ಮಾತಾಡುವಂಥದ್ದು ಇನ್ಸ್ಪಿರೇಷನ್ನು. ಈ ಥರ ರಾಜಕೀಯದಲ್ಲಿ ಈ ಥರ ನಡೀತದ ಅಂದಾಗ ನಮಗೆ ಒಂದು ಒಮ್ಮೊಮ್ಮೆ ಅನುಮಾನ ಬಂದ್ಬಿಡ್ತು.